ಸಾಕಷ್ಟು ಕ್ರೀಡಾಪಟುಗಳು ಈಗಾಗಲೇ ಆರಂಭ ಮಾಡಿದ ಈ ಒಂದು ಪ್ರದೇಶಕ್ಕೆ ಬಂದು ಬಹುಮಾನ ಪಡೆದಿದ್ದಾರೆ. ಇದರಲ್ಲಿ ಕೂಡ ನಮ್ಮ ಪ್ರಖ್ಯಾತ ವೈದ್ಯರಾದಂಥ ಅಮೃತ್ ಅವರಿದ್ದಾರೆ. ಸಾಕಷ್ಟು ಮುಂಜಾನೆ ಜಾಗಿಂಗ್ ಮಾಡ್ತಾರೆ, ನಾವೆಲ್ಲ ನೋಡ್ತಾ ಇದ್ದೀವಿ. ಸರ್, ಏನು ಅನಿಸ್ತದೆ ಸರ್ ಅಲ್ಲ ಇಂಥ ಒಂದು ಕಾರ್ಯಕ್ರಮನ ನಾವು ತುಂಬ ಫ್ರೀಕ್ವೆಂಟಾಗಿ ಆರ್ಗನೈಸ್ ಮಾಡಬೇಕು, ಯಾಕಂತ ಹೇಳಿದರೆ ಇದೊಂದು ಹೆಲ್ತ್ ಅವೇರ್ನೆಸ್ ಕ್ರಿಯೇಟ್ ಮಾಡುತ್ತೆ. ಇವಾಗ ನೀವು ನೋಡ್ತಾ ಇದ್ದೀರಾ, ಎಲ್ಲ ಏನು ಹಾರ್ಟ್ ಅಟ್ಯಾಕ್ ಇದೆಯೋ, ಶುಗರ್ ಇದೆಯೋ, ಡಯಾಬಿಟಿಸ್ ಇದೆಯೋ, ಎಲ್ಲ 35-45 ವಯಸ್ಸು ಒಳಗಡೆ ಆಗ್ತಾ ಇದೆ. ನಮ್ಮ ಡಿಫ್ರೆನ್ಸ್ ಏನು ಅಂತ ಹೇಳಿದ್ರೆ, ನಮ್ಮದು ವೆಸ್ಟರ್ನ್ ಇದು ಇರುತ್ತಲ್ಲ, ಅಮೇರಿಕಾ, ಯು ಎಸ್, ಇದು ಇಂಗ್ಲೆಂಡ್, ಅವರಲ್ಲಿ ಅದು 60 ಮೇಲೆ ಬರೋದು, ನಮ್ಮ ಪಾಪ್ಯುಲೇಷನಲ್ಲಿ ಅದು 30-40 ಬರುತ್ತೆ. ಯಾಕಂತ ಹೇಳಿದ್ರೆ ನಮ್ಮದು ಜೆನೆಟಿಕ್ಸ್ ಹಂಗಿದೆ, ನಮ್ಮದು ಲೈಫ್ ಸ್ಟೈಲ್ ಹಂಗಿದೆ, ನಮ್ದು ಈಟಿಂಗ್ ಹ್ಯಾಬಿಟ್ಸ್ ಹಂಗಿದೆ. ಸೊ ಇದನ್ನ ಒಂದು ಬದಲಾವಣೆ ಮಾಡೋಕ್ಕೆ ನಾವೆಲ್ಲ ಒಂದು ಪ್ರಯತ್ನ ಮಾಡಬೇಕು. ಈ ಥರ ಕಾರ್ಯಕ್ರಮಗಳು ತುಂಬ ಫ್ರೀಕ್ವೆಂಟಾಗಿ ಆರ್ಗನೈಸ್ ಮಾಡಬೇಕು ಅಂತ ಹೇಳ್ಕೊಂಡು ಆರ್ಗನೈಸರ್ಸ್ಗೆ ನಂದು ಅಭಿನಂದನೆ ಸಲ್ಲಿಸ್ತಾ, ಎಲ್ಲರಿಗೂ ಲಾರ್ಜ್ ನಂಬರಲ್ಲಿ ಬಂದು ಕಮ್ಯುನಿಟಿ ಪಾರ್ಟಿಸಿಪೇಷನ್ ಇರಬೇಕು ಅಂತ ನೆಕ್ಸ್ಟ್ ಪ್ರೋಗ್ರಾಮಲ್ಲಿ ನಾನು ಎಲ್ಲರನ್ನ ಕೇಳ್ಕೊಳ್ತೀನಿ. ಹಾಸನದಿಂದ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ. ನಾನು ಇದುವರೆಗೆ ಒಂದು 15-20 ಮ್ಯಾರಥಾನ್ ನೋಡಿದ್ದೀನಿ ನ್ಯಾಷನಲ್ ಲೆವೆಲ್ಲು. ಡೆಲ್ಲಿ, ಪಂಜಾಬ್, ಕಲ್ಕತ್ತಾ, ಚೆನ್ನೈ ಮತ್ತು ಬಾಂಬೆ ಮ್ಯಾರಥಾನ್ಗಳಲ್ಲಿ ವಿನ್ ಮಾಡಿದ್ದೀನಿ. ಬಟ್ ಇಲ್ಲಿ ರೇಸ್ ಅಂದರೆ ಇಲ್ಲಿ ಬರೀ ಅಪ್ಪುಗಳಿದೆ, ಇದೇ ಒಂದು ಅಡ್ವಾಂಟೇಜು. ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ದಾನೆ ವಿನ್ ಮಾಡ್ಬೋದು ಹೊರತು ಅದರ ಸಲ ಆರ್ಡಿನರಿ ಪ್ಯಾನ್ಗೆ ಆಗಲ್ಲ. ಯಾಕೆಂದ್ರೆ ಫುಲ್ ಅಪ್ ಇದೆ, ನಾವೆಲ್ಲ ಅಲ್ಲಿ ಫ್ಲ್ಯಾಟಲ್ಲಿ ಓಡಿರೋದು. ನ್ಯಾಷನಲ್ ಮ್ಯಾರಥಾನ್ಗಳು ಎಲ್ಲ ಮ್ಯಾರಥಾನ್ ವಿನ್ ಮಾಡಿದ್ದೀನಿ, ಆದರೆ ಥರ್ಡ್ ಪ್ಲೇಸ್ ಆಗಿದೆ. ಗುಡ್, ನನಗೆ ಚೆನ್ನಾಗಿದೆ ರಿಸಲ್ಟ್, ಏನು ತೊಂದರೆ ಇಲ್ಲ. ನನ್ನ ಸ್ಯಾಟಿಸ್ ಓಡಿದ್ದೀನಿ ನಾನು, ಅದರಿಂದ ಹೇಳ್ತೇನೆ ಸರ್. ತುಂಬ ಚೆನ್ನಾಗಿ ಕಂಡಕ್ಟ್ ಮಾಡಿದ್ದಾರೆ ಇಲ್ಲಿ, ತುಂಬ ಎನ್ಕರೇಜ್ ಮಾಡ್ತಾರೆ, ಎಲ್ಲ ಒಳ್ಳೆ ಹಬ್ಬ ಮಾಡ್ದಂಗೆ ಮಾಡ್ತಿದ್ದಾರೆ, ಒಳ್ಳೆ ಈ ರೀತಿ ಮಾಡಿ ಆಮೇಲೆ ಬರ್ತಾ ಮುಂದಿನ ವರ್ಷದ ಸ್ವಲ್ಪ ಸಣ್ಣ ಮಕ್ಕಳಿಗೂ ಒಂದು ಮಾಡಿದ್ರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ ಇದೆ. ಈ ಜೊತೆ ಅವರು ಸ್ವಲ್ಪ ಅವೇರ್ನೆಸ್ ಇರ್ತದೆ, ಆ ಮಕ್ಕಳನ್ನ ಸ್ವಲ್ಪ ಮುಂದೆ ಬರಲಿ, ಅವ್ರಿಗೊಂದು ರೋಡ್ ರೇಸ್ ಮಾಡಲಿ, ಅದೊಂದು ಸ್ವಲ್ಪ ಕ್ರೌಡ್ ಇರ್ತದೆ, ಎಲ್ಲ ಮಕ್ಕಳು ಸೇರ್ಕೊತವೆ. ಅವ್ರಿಗೊಂದು ಮೊನ್ನೆ ಮೈಸೂರಲ್ಲಿ ಮಾಡಿದ್ರು, ಮಕ್ಕಳಿಗೋಸ್ಕರ ಮಾಡಿದ್ರು, ಆ ರೀತಿ ಇನ್ನೊಂದು ಮಾಡಲಿ ಅಂತ ನಾವು ಕೇಳ್ಕೊತೇವೆ. ಏಕೆಂದರೆ ಇದು ದೊಡ್ಡವ್ರಿಗಾಯ್ತು, ಚಿಕ್ಕ ಮಕ್ಕಳ ಬೆಳವಣಿಗೆಗೋಸ್ಕರ ಒಂದು ಅಥ್ಲೆಟಿಕ್ ಅವೇರ್ನೆಸ್ಗೋಸ್ಕರ ಚಿಕ್ಕ ಮಕ್ಕಳನ್ನ ಸ್ವಲ್ಪ ಮುಂದೆ ಬರಲಿ ಅಂತ ನನ್ನ ಅನಿಸಿಕೆ. ನಾನು ಹಾಸನ ಡಿಸ್ಟ್ರಿಕ್ಟ್ನಲ್ಲಿ ಸ್ಟೇಡಿಯಂ ಕೋಚ್ ಆಗಿದ್ದೀನಿ, ನಾನು ಫಿಸಿಕಲ್ ಎಜುಕೇಷನ್ ಟೀಚರ್ ಸಹ. ಡೈಲಿ ನಂದು ಡೈಲಿ ರೊಟೀನ್, ನಾನು ಡೈಲಿ ಪ್ರಾಕ್ಟೀಸ್, ಡೈಲಿ 10 ಪ್ರಾಕ್ಟೀಸ್ ಮಾಡ್ತೀನಿ ನಾನು ಈಗಲೂ ಸಹ. ಓಕೆ, I just want to say thank you to Milton, and I think this is all possible. It happened only because of him. Yeah, thank you. It's a good route. The last stretch was really difficult because of the uphill, but otherwise it's an excellent route. I enjoyed the run. Thank you. Nanu nimma Jagdish, Kodagu Dhwani Digital Media dinda. Nam channel anna subscribe maadi, like maadi, share maadi.